ದೇಶವನ್ನೇ ಮಾರಾಟ ಮಾಡುತ್ತಿದ್ದಾರ ಮೋದಿ ಅರವಿಂದ್ ಕೇಜ್ರಿವಾಲ್ ಆಕ್ರೋಶದ ಮಾತಿನ ಅರ್ಥವೇನು ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ವರ್ ಮಮತಾ ಬ್ಯಾನರ್ಜಿ ಅವರ ಮಾತಿನಲ್ಲಿ ಆಕ್ರೋಶವಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಮಾತಲ್ಲಿ ಒಂದು ರೀತಿಯ ಸ್ಮಾರ್ಟ್ನೆಸ್ ಇತ್ತು ನಮ್ಮ ದೇಶದ ನಿಜವಾದ ಹೀನಾಯ ಸ್ಥಿತಿ ಏನು ಅನ್ನೋದಕ್ಕೆ ಸೆಕೆಂಡ್ ಕ್ಲಾಸ್ ಟ್ರೈನ್ ಅನ್ನ ಯಾರು ಹತ್ಬ ನೋಡಿ ಸೆಕೆಂಡ್ ಕ್ಲಾಸ್ ಟ್ರೈನ್ ಅಲ್ಲಿ ಒಂದು ದಿನ ಸುದೀರ್ಘವಾಗಿ ಜರ್ನಿ ಮಾಡಿ ನಮ್ಮ ದೇಶದ ಪರಿಸ್ಥಿತಿ ಗೊತ್ತಾಗುತ್ತೆ ರೈಲ್ವೆ ಇಲಾಖೆಯನ್ನು ಹಾಳು ಮಾಡಿಬಿಟ್ಟವ್ರೆ ಹೆಚ್ಚು ಕಡಿಮೆ ಎಂಟು ಒಂಬತ್ತು ವರ್ಷದ ಹಿಂದೆ ರೈಲ್ವೆ ಇಲಾಖೆ ಅಂದರೆ ನಮ್ಮ ದೇಶದ ಶ್ರೀಮಂತಿಕೆ ಪ್ರತೀಕ ಥರ ಇತ್ತು ರೈಲ್ವೆ ಇಲಾಖೆ ಹಾಳಾಗೋಗಿದೆ ಎಲ್ಲವನ್ನ ಕೂಡ ಖಾಸಗೀಕರಣ ಎಸ್ಪೆಷಲಿ ನರೇಂದ್ರ ಮೋದಿಯವರು ಪ್ರಧಾನಿಗಳಾದ ಬಳಿಕ ಏರ್ಪೋರ್ಟ್ಗಳನ್ನ ಮಾರ್ಬಿಟ್ರು ಭೂಮಿನ ಮಾರ್ಬಿಟ್ರು ಆಕಾಶನ ಮಾರ್ಬಿಟ್ರು ನೀರನ್ನು ಮಾರ್ಬಿಟ್ರು ಕಡೆಗೆ ಪಾತಾಳ ಅಂತಾರಲ್ಲ ಅದನ್ನು ಕೂಡ ಮಾರಾಟಕ್ಕೆ ಇಟ್ಬಿಟ್ಟವ್ರೆ ಖಾಸಗೀಕರಣಕ್ಕೆ ಅದು ಕೆಲವೇ ಕೆಲ ಶ್ರೀಮಂತ ವ್ಯಕ್ತಿಗಳ ಕಪಿಮುಷ್ಟಿಯಲ್ಲಿ ಎಸ್ಪೆಷಲಿ ನರೇಂದ್ರ ಮೋದಿಯವರ ಸ್ನೇಹಿತರು ಅಂತ ಹೇಳ್ತಾರಲ್ಲ ಅಂಥವ್ರ ಕೈಯಲ್ಲಿ ಮಾತ್ರ ದೇಶ ಇದೆ ದೇಶದಲ್ಲಿ ಯುವಕರು ಕಗ್ಗತ್ತಲಲ್ಲಿದ್ದಾರೆ ದಲಿತರು ರೈತರು ಶ್ರಮಿಕರು ಕಾರ್ಮಿಕರು ಯಾರಿಗೆ ಕೂಡ ನೆಮ್ಮದಿ ಜೀವನ ಇಲ್ಲ ನಮ್ಮ ದೇಶ ಸಂಪೂರ್ಣವಾಗಿ ಮಾರಾಟ ಆಗ್ತಾ ಇದೆ ಸರಿಯಾಗಿ ಸಿಕ್ಕಿದ್ದಂಥ ಒಂಬತ್ತು ವರ್ಷದ ಅಧಿಕಾರದ ಅವಧಿಯಲ್ಲಿ ಪ್ರಚಾರವನ್ನು ಬಯಸಿದ್ದನ್ನು ಬಿಟ್ಟು ಮತ್ತೇನನ್ನು ಮಾಡಿಲ್ಲ ಒಂಬತ್ತು ವರ್ಷವನ್ನು ಸರಿಯಾಗಿ ಬಳಸ್ಕೊಂಡಿದ್ದರೆ ಪ್ರಧಾನಿಗಳು ಏನು ಬೇಕಾದ್ರೂ ಮಾಡ್ಬೋದಿತ್ತು ಆದರೆ ನರೇಂದ್ರ ಮೋದಿಯವರು ದೇಶದ ಗ್ರಾಫ್ ಲೆವೆಲ್ ಇಳಿತಾ ಇದೆ ಅಂತ ಅರವಿಂದ್ ಕೇಜ್ರಿವಾಲ್ ಅವ್ರು ಹುಡುಗಿದ್ದಾರೆ ದೇಶದಲ್ಲಿ ದ್ವೇಷ ಹೆಚ್ಚುತ್ತಾ ಇದೆ ನವಭಾರತದ ಕಲ್ಪನೆ ಕಡೆ ನಾವೆಲ್ಲ ಸಾಗಬೇಕು ಈಗೇನು ನಾವು ಸೇರಿದ್ದೀವಿ ಇಂಡಿಯಾ ಮೈತ್ರಿಕೂಟ ನಿಜಕ್ಕೂ ಕೂಡ ಹೊಸ ಭಾರತದ ಕಲ್ಪನೆಯಲ್ಲಿ ಸಾಗ್ತಾಯಿದೆ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ನಿಜಕ್ಕೂ ಕೂಡ ಹೊಸ ದೇಶವನ್ನು ಭವಿಷ್ಯದ ಭಾರತವನ್ನು ಕಟ್ಟೋಕೆ ನಾವು ಸಂಕಲ್ಪವನ್ನು ಮಾಡಿದ್ದೀವಿ ಇದು ಇನ್ನೂ ಆರಂಭ ಮುಂದೆ ಇದೆ ಮಾರಿ ಹಬ್ಬ ಅನ್ನೋ ರೀತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಕೇಂದ್ರ ಸರ್ಕಾರದ ವಿರುದ್ಧ ಬಿ ಜೆ ಪಿ ವಿರುದ್ಧ ಪ್ರಧಾನಿಗಳ ವಿರುದ್ಧ ಎನ್ ಡಿ ಎ ಮೈತ್ರಿಕೂಟದ ವಿರುದ್ಧ ಗುಡುಗಿದ್ದಾರೆ ಎಸ್ ವೀಕ್ಷಕರೇ ನಿಜ ಒಬ್ಬೊಬ್ಬ ಹಿರಿಯ ನಾಯಕರುಗಳು ಅಥವಾ ಪ್ರಭಾವಿ ನಾಯಕರುಗಳು ಅಥವಾ ಖ್ಯಾತ ಪಡೆದಿರುವಂಥ ನಾಯಕ ನಾಯಕರುಗಳು ಸಾಕಷ್ಟು ಆಕ್ರೋಶ ಅಂದರೆ ಎಸ್ಪೆಷಲಿ ಪ್ರತಿಪಕ್ಷದ ಅಲಯನ್ಸ್ನಲ್ಲಿ ಇರುವಂತಹ ಒಕ್ಕೂಟದಲ್ಲಿರುವಂಥ ಅಂದರೆ ಇಂಡಿಯಾ ಒಕ್ಕೂಟದಲ್ಲಿರುವಂಥ ನಾಯಕರುಗಳು ಬಿ ಜೆ ಪಿಯನ್ನು ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಏನಾಗ್ಬೋದು ಈ ಬಾರಿಯ ಲೋಕಸಭಾ ಚುನಾವಣೆ ಅದಾಗಲೇ ಮೂರನೇ ಸಭೆನ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿ ಅಂತ ಕೂಡ ಘೋಷಣೆಯನ್ನು ಮಾಡಿದ್ದಾರೆ ಏನಾಗುತ್ತೆ ಈ ಬಾರಿಯ ಲೋಕಸಭಾ ಚುನಾವಣೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು